ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾಮ್ ಈ ದಿನ ನಾವು ಐದನೇ ತರಗತಿಯ ಯುನೈಟೆಡ್ ಟು ಪ್ರೋಸ್ ಭಾಗದಲ್ಲಿ ಟ್ರೂ ಫ್ರೆಂಡ್ಶಿಪ್ ಇದರ ಒಂದು ವೆಕ್ಯಾಬುಲರಿ ಮತ್ತು ಆ್ಯಕ್ಟಿವಿಟೀಸ್ಗಳನ್ನು ಮ್ಯಾಚ್ ದ ಫಾಲೋವಿಂಗ್ ಆ್ಯಂಡ್ ದೆನ್ ಫಿಲ್ ಅಪ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅವುಗಳೆಲ್ಲ ನೋಡೋಣ ಸೊ ಬನ್ನಿ ಪೇಜ್ ನಂಬರ್ ಸಿಕ್ಸ್ಟೀನ್ ಸಿಕ್ಸ್ಟೀನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ಗಿವನ್ ಇನ್ ದ ಬಾಕ್ಸ್ ಈ ಬಾಕ್ಸಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ Correct the words. The first one is Dionysius was an dash ruler. Yes, evil minded ruler. The second one is the mon was to be imprisoned until Pythias returned. Imprisoned. Third one, Pythias faced many dangers while he was returning. And was delayed. Fourth one, Demon was sure that his friend would never break his word. Break his word. Next one, Pythias and Demon kept their promises. Promises. Okay. And the next one, state whether the following. Statements are true or false. If it's a false statement, then you have to write the F here. Okay. First one is: Demon and Pythias were lovers of truth. It's a true statement. Dionysius was a kind ruler. It's a false. F. Demon wanted to settle his family affairs before he died. True. The king was sure that Pythias would return. False. Demon was ready to die for his friend. True. Pythias reached in time to save his friend. Yes, it's a true statement. Okay. Next. Here the language exercise that is discussed in the pairs and fill in the table with the things that you find in your house. One is done for you. ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ಯಾವ ಯಾವ ನಮ್ಮ ಮನೆಯ ಯಾವ ಯಾವ ಕೊಠಡಿಗಳಲ್ಲಿ ಯಾವ ಯಾವ ವಸ್ತುಗಳು ಸಿಗುತ್ತೆ ಬಟ್ ಯೂಶ್ವಲಿ ನಾವು ಕನ್ನಡದಲ್ಲಿ ಹೇಳಿಬಿಡ್ತೀವಿ ಅದನ್ನು ಇಂಗ್ಲೀಷಲ್ಲಿ ಹೇಳಿ ಅಂತ ಹೇಳಿಬಿಟ್ಟು ಹೇಳಿ ಮತ್ತು ಬರೀರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಡ್ರಾಯಿಂಗ್ ರೂಮ್ ಹಾಲ್ ಅಂತ ಹೇಳ್ತೀವಲ್ವಾ ಸೊ ಡ್ರಾಯಿಂಗ್ ರೂಮಲ್ಲಿ ಸೋಫಾ ಟೇಬಲ್ ಕ್ಲಾಕ್ ಇನ್ ಕಿಚನ್ ವಿ ಕ್ಯಾನ್ ಸಿ ಸ್ಟವ್ ಯುಟೆನ್ಸಿಲ್ಸ್ ಪಾತ್ರೆಗಳು ಕುಕ್ಕರ್ ಮಿಕ್ಸರ್ ಫ್ರಿಡ್ಜ್ ಅವೆಲ್ಲ ಬರಿಬೋದು ದೆನ್ ಬಾತ್ರೂಮ್ ಬ್ರಷ್ ಸೋಪ್ ಟೂತ್ ಪೇಸ್ಟ್ ಅವೆಲ್ಲ ಬರಿಬೋದು ಬೆಡ್ರೂಮ್ ಕಾಟ್ ಪಿಲ್ಲೋ ವಿಂಡೋ ಕರ್ಟನ್ಸ್ ಇವೆಲ್ಲ ಬರಿಬೋದು ನೆಕ್ಸ್ಟ್ ರೈಟ್ ಅಬೌಟ್ ಯುವರ್ ಸೆಲ್ಫ್ ಇನ್ ದ ಕಂಪ್ಲೀಟ್ ಸೆಂಟೆನ್ಸಸ್ ನಿಮ್ಮ ಬಗ್ಗೆ ಕಂಪ್ಲೀಟಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಮೈ ನೇಮ್ ಯುವ ನೇ ಪೂಜಾ ಎಸ್ ಆಗಿ ತೊಗೊಂಡಿದ್ದೀನಿ ಮೈ ಫಾದರ್ಸ್ ನೇಮ್ ಸುರೇಶ್ ಮೈ ಮದರ್ಸ್ ನೇಮ್ ಸುಮಾ ನಿಮ್ಮ ತಂದೆಯ ಹೆಸರು ನಿಮ್ಮ ತಾಯಿಯ ಹೆಸರು ಮೈ ಡೇಟ್ ಆಫ್ ಬರ್ತ್ ಹುಟ್ಟಿದ ದಿನಾಂಕ ಮೈ ಪ್ಲೇಸ್ ಆಫ್ ಬರ್ತ್ ಹುಟ್ಟಿದ ಸ್ಥಳ ಮೈ ಸ್ಕೂಲ್ಸ್ ನೇಮ್ ನಿಮ್ಮ ಶಾಲೆಯ ಹೆಸರು ನಾನಿಲ್ಲಿ ಎಕ್ಸಾಂಪಲ್ ಆಗಿ ಜಿ ಎಚ್ ಪಿ ಎಸ್ ಎಸ್ ಪಿ ಎಸ್ ನಗರ್ ಮೈ ಪ್ಲೇಸ್ ಆಫ್ ಬರ್ತ್ ಇಸ್ ದಾವಣಗೆರೆ ಅಂತ ಕೊಟ್ಟಿದ್ದೀನಿ ಸೊ ಓಕೆ ಇದು ನೆಕ್ಸ್ಟ್ ಪಾರ್ಟ್ ನೋಡೋಣ ಸೊ ನೆಕ್ಸ್ಟ್ ಪಾರ್ಟ್ ಇಷ್ಟೇ ಇದೆ ಸ್ಪೀಚ್ ಸೌಂಡ್ಸ್ ಇದೆ ಓಕೆ ಇಲ್ಲಿಗೆ ನಮ್ಮ ಈ ಒಂದು ಟ್ರೂ ಫ್ರೆಂಡ್ಶಿಪ್ ಅನ್ನೋ ಪಾಠದಲ್ಲಿರುವಂತಹ ಒಕ್ಯಾಬುಲರಿ ಮತ್ತು ಲ್ಯಾಂಗ್ವೇಜ್ ಎಕ್ಸಸೈಸನ್ನು ಕಂಪ್ಲೀಟ್ ಮಾಡಿದ್ದೀವಿ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಕಾಂಪ್ರಹೆನ್ಷನ್ ಪಾರ್ಟು ಆನ್ಸರ್ ದ ಫಾಲೋವಿಂಗನ್ನು ನೋಡೋಣ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್